ಹಾಲಿನ ದರ ಹೆಚ್ಚಳ ಮಾಡಿ ರೈತರಿಗೆ ಕೊಡ್ತೀವಿ ಅಂತಿದ್ದಾರೆ ತುಮಕೂರಿನಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ. ರೈತರಿಂದ ಖರೀದಿ ಮಾಡೋ ಹಾಲಿನ ದರವನ್ನ ಹೆಚ್ಚಿಸಬೇಕು, ಖರೀದಿ ಮಾರಾಟ ಒಂದೇ ದರ ಮಾಡೋದಕ್ಕೆ ಸಿಎಂಗೆ ಸಲಹೆ ಕೊಟ್ಟಿದ್ದು, ಹಾಲಿನ ದರ ಹೆಚ್ಚಳದಿಂದ ಸರ್ಕಾರಕ್ಕೆ ಒಂದು ರೂಪಾಯಿನೂ ಬರಲ್ಲ, ಗ್ರಾಹಕರಿಗೆ ಬರೆ ಆಯ್ತು ಅನ್ನೋದನ್ನ ನಾವು ಒಪ್ತೀವಿ ಅಂತಿದ್ದಾರೆ ಸಚಿವ ರಾಜಣ್ಣ. ಹಾಲಿನ ದರ ಹೆಚ್ಚಳದಿಂದ ಕೇಂದ್ರ ಸರ್ಕಾರಕ್ಕೆ ಲಾಭ ಆಗತ್ತೆ, ಯಾರಿಗೂ ಹೇಳದೆ ತೈಲ ಬೆಲೆ 5-10 ರೂಪಾಯಿ ಹೆಚ್ಚಳ ಮಾಡ್ತಾರೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧವೂ ಕೂಡ ರಾಜಣ್ಣ ಸಿಡಿಮಿಡಿಗೊಂಡಿದ್ದಾರೆ. ಆದರೆ ಹಾಲಿನ ದರ ಹೆಚ್ಚಳದಿಂದ ಸರ್ಕಾರಕ್ಕೇನು 1 ರೂಪಾಯಿಯೂ ಬರಲ್ಲ, ಗ್ರಾಹಕರಿಗೆ ಬರೆ ಆಗೋದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ. ನಮ್ಮಷ್ಟು ಕಡಿಮೆ ಹಣಕ್ಕೆ ರೈತರಿಂದ ಹಾಲನ್ನು ಶೇಖರಣೆ ಮಾಡತಕ್ಕಂತ ಯಾವುದೇ ರಾಜ್ಯ ಇಲ್ಲ. ಹಾಗೇನೆ ನಮ್ಮಷ್ಟು ಕಡಿಮೆ ಬೆಲೆಗೆ ನಾವು ಗ್ರಾಹಕರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಬೇರೆ ಯಾವುದೇ ರಾಜ್ಯ ಇಲ್ಲ. ನಮ್ಮದು ಕೊಂಡ್ಕೊಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ 31 ರೂಪಾಯಿ ಬರ್ತದೆ. ಆದರೆ ಈಗ ನಾವು NDDB ಸಾಫ್ಟ್ವೇರ್ ಹಾಕಿದ ಮೇಲೆ 1-2 ರೂಪಾಯಿ ಜಾಸ್ತಿ ಬರ್ತದೆ ಒಂದು ಲೀಟ್ರಿಗೆ ರೈತರಿಗೆ. ಆದರೆ ಆವರೇಜ್ ಆಗಿ 31 ರೂಪಾಯಿ ಬರ್ತದೆ. ನಾವು ಮಾರೋದಷ್ಟಕ್ಕೆ 42 ರೂಪಾಯಿ, 11 ರೂಪಾಯಿ ಮಧ್ಯೆ ಇದು ಇದೆ, ಅದು ಕೂಡ ಕಡಿಮೆ ಮಾಡ್ಕೋಬೇಕು ಅಂತೇಳಿ ನಮ್ಮ ಉದ್ದೇಶ ಇದೆ. ಆದರೆ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲೂ ಕೂಡ 31 ರೂಪಾಯಿ ಪ್ರೊಕ್ಯೂರ್ಮೆಂಟು 42 ರೂಪಾಯಿಗೆ ಹಾಲು ಮಾರತಕ್ಕಂಥ ವ್ಯವಸ್ಥೆ ಎಲ್ಲೂ ಇಲ್ಲ. ಬೇರೆ ಎಲ್ಲ 58 ರೂಪಾಯಿ 60 ರೂಪಾಯಿಗಿದೆ ಕೆಲವು ರಾಜ್ಯಗಳಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು. ನಾನು ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಅದೆಲ್ಲ ಅಂಕಿಅಂಶಗಳನ್ನು ಕೊಟ್ಟಾದ ಮೇಲೆ ಅವರಲ್ಲಿ ನಾನು ಮನವಿ ಮಾಡಿದೆ, ಎಲ್ಲ ರಾಜ್ಯಗಳಲ್ಲಿ ಎಷ್ಟೆಷ್ಟಿದೆ ಅಂತ ನೋಡಿ. ನಮ್ಮ ರಾಜ್ಯದಲ್ಲೂ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.